ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಕಾಂಗ್ರೆಸ್ ಸರ್ಕಾರ 85% ಕಮಿಷನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಬಹುಶಃ ಈ ದೇಶದಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದಾರೆ. ಈ ದೇಶದಲ್ಲಿ ಅಭಿವೃದ್ಧಿಗೆ ಸರ್ಕಾರಗಳು ಹಂಚಿಕೆ ಮಾಡ್ತಕ್ಕಂಥ ಹಣದಲ್ಲಿ 100 ರೂಪಾಯಿಗೆ 15 ರೂಪಾಯಿ ಮಾತ್ರ ಹಣ ಖರ್ಚಾಗುತ್ತೆ. ಇಲ್ಲಿ 85% ಹಣವನ್ನು 85 ರೂಪಾಯಿನ ಹಣವನ್ನು ಮಧ್ಯವರ್ತಿಗಳು ತಿಂದಾಗ್ತಾರೆ ಅಂತಕ್ಕಂಥದ್ದು ಹಿಂದೆ ಅವ್ರು ಹೇಳಿದ್ದು ಜ್ಞಾಪಕ ಇದೆ ನನಗೆ, ರಾಜೀವ್ ಗಾಂಧಿಯವರು. ಅದನ್ನು ಇವತ್ತು ಉದಾಹರಣೆ ಕೊಟ್ಕೊಂಡು ನರೇಂದ್ರ ಮೋದಿಯವರು ಕಾಂಗ್ರೆಸ್ 85% ಕಮಿಷನ್ ಸರ್ಕಾರ ಅಂತ ಅವರು ಆರೋಪ ಮಾಡ್ಕೊಂಡು ಹೊರಟಿದ್ದಾರೆ. ಇನ್ನು ಕಾಂಗ್ರೆಸ್ನವರು BJPದು 40% ಸರ್ಕಾರ ಅಂತ ಹೇಳಿ ಅವರು ಇನ್ನೊಂದು ಕಡೆ ಹೇಳ್ಕೊಂಡು ಹೊರಟಿದ್ದಾರೆ. ಹೋಗ್ಲಿ, ಪರ್ಸೆಂಟೇಜನ್ನು ಯಾಕೆ ನಿಲ್ಲಿಸ್ತೀವಿ? ನಾಡಿನ ಜನತೆಯ ತೆರಿಗೆ ಹಣವನ್ನು ನಾಡಿನ ಜನತೆಯ ಕಷ್ಟಗಳಿಗೆ ಯಾವ ರೀತಿ ಹಂಚಿಕೆ ಮಾಡಿ ಹಣವನ್ನು ಗುಣಾತ್ಮಕವಂಥ ಕೆಲಸಕ್ಕೆ ನಾವು ಕ್ರಮವನ್ನು ತೆಗೆದುಕೊತೀವಿ ಅಂತೇಳಿ ಇಬ್ಬರೂ ಚರ್ಚೆ ಮಾಡ್ತಾ ಇಲ್ಲ. ಬರೀ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಕಾಂಗ್ರೆಸ್ನ ನಾಯಕರು BJP ನಾಯಕರಿಗೆ ವಿಷ ಸರ್ಪ ಅಂತಾರೆ, ಇನ್ನು BJPಯವರು ಕಾಂಗ್ರೆಸ್ ನಾಯಕರಿಗೆ ವಿಷ್ಕನಿಯೆ ಅಂತಾರೆ. ನಮಗೆ ವಿಷ ಸರ್ಪ ಕಟ್ಕೊಂಡೇನು, ವಿಷ್ಕನಿಯೇ ಕಟ್ಕೊಂಡೇನು. ಇಲ್ಲಿರ್ತಕ್ಕಂಥ ನಮ್ಮ ನೇಕಾರ ಸಮಾಜದ ಬದುಕು, ಇಲ್ಲಿರ್ತಕ್ಕಂಥ ನಮ್ಮ ರೈತರ ಬದುಕು, ಇಲ್ಲಿರ್ತಕ್ಕಂಥ ನಮ್ಮ ಯುವಕರ ನಿರುದ್ಯೋಗದ ಸಮಸ್ಯೆ, ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳ ಮನೆ ಇಲ್ಲ ಅಂತಕ್ಕಂಥ, ಕಣ್ಣಲ್ಲಿ ನೀರಾಗ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿ, ಜೀವನದ ನಿರ್ವಹಣೆಯನ್ನು ಮಾಡಲಿಕ್ಕಾಗದೆ ಹಲವಾರು ಕುಟುಂಬಗಳು ನೊಂದಿರ್ತಕ್ಕಂಥದ್ದೇನಿದೆ, ಇದರ ಬಗ್ಗೆ ಇವ್ರಿಗೆ ಯಾರಿಗೂ ಚಿಂತನೆ ಇಲ್ಲ. ಇದು ನಾನು ನಿಜಕ್ಕೂ ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಪಂಚರತ್ನ ಅಂತಕ್ಕಂಥ ಯೋಜನೆಗಳನ್ನು ಈ ನಾಡಿನಲ್ಲಿ ಜಾರಿಗೆ ತರಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗೆ ಪ್ರವಾಸ ಮಾಡಿದ್ದೇನೆ. ಆ ಪಂಚರತ್ನ ಯೋಜನೆಗಳನ್ನು ತರಬೇಕು ಅಂತ ನನ್ನಲ್ಲಿ ಆ ಭಾವನೆಗಳು ಮೂಡಲಿಕ್ಕೆ ಕಾರಣ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರ್ತಕ್ಕಂಥ ಈ ನಾಡಿನ ಹಲವಾರು ಬಡ ಕುಟುಂಬದ ತಾಯಿಂದರು, ಹಲವಾರು ನನ್ನ ರೈತ ಬಂಧುಗಳು, ಹಲವಾರು ಯುವಕರು. ನಿಮ್ಮ ಸಮಸ್ಯೆಗಳನ್ನು ನನ್ನ ಮುಂದೆ ತರ್ತಾ ಇದ್ದೀರಿ. ಈ ಸಮಸ್ಯೆಗಳಿಗೆ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಪರಿಹಾರವನ್ನು ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ.